ಹಾಂ ನಾನು ಇವತ್ತಿನ ವೀಡಿಯೋನಲ್ಲಿ ಮಸೊಬ್ಸ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಾನು ಮೊದಲಿಗೆ ಸಬ್ಸಿಗೆ ಸೊಪ್ಪು ಒಂದು ಕಟ್ಟು ಮತ್ತು ಪಾಲಕ್ ಇದೆ ಮೆಂತ್ಯ ಇದೆ ಮತ್ತು ಕಿರಿಕಿರಿ ಸೊಪ್ಪಿದೆ ಇದನ್ನು ಎರಡು ರೀತಿ ಮಾಡ್ಬೋದು ರುಬ್ಬಿ ಕೂಡ ಮಾಡ್ಬೋದು ಮತ್ತು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಮಾಡ್ಬೋದು ನಾನು ಇದನ್ನು ಇವತ್ತು ರುಬ್ಬಿ ಮಾಡೋದನ್ನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಎರಡು ಸೊಪ್ಪನ್ನ ಹಾಗೆ ಇಟ್ಬಿಡ್ತೀನಿ ಯಾಕಂದರೆ ಅದು ಜಾಸ್ತಿ ಆಗುತ್ತೆ ಅಂತ ನಾನು ಬರೀ ಪಾಲಕ್ಕು ಮೆಂತ್ಯ ಮತ್ತು ಸಬ್ಸಿಗೆ ಸೊಪ್ಪನ್ನ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಬೇಕು ಈಗ ನಾನು ಬೇಳೆ ಒಂದೇ ಒಂದು ದಪ್ಪ ಟೊಮೊಟೊ ಒಂದೇ ಮತ್ತು ಈರುಳ್ಳಿನ ನಾನು ಬೇಯಿಸ್ಕೊಂಡು ಇಟ್ಕೊಂಡಾಗಿದೆ ಮತ್ತು ನಾನು ಏನು ವಾಶ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನ ಈಗ ಬೆಂದಿರೋ ಬೇಳೆ ಜೊತೆಗೆ ಇದ್ದೀನಿ ಅದು ಕೂಡ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬೇಯಬೇಕು ಮೊದಲೇ ಕೂಡ ಹಾಕೊಬೋದು ಈಗಲೂ ಕೂಡ ಹಾಕೊಬೋದು ಹಾಗಾಗಿ ನಾನಿವಾಗ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಒಂದೇ ಒಂದು ವಿಜಲ್ ಕೂಗಾದ ಮೇಲೆ ನೋಡಿ ಯಾವ ರೀತಿ ಬೆಂದಿದೆ ಯಾಕಂದರೆ ಒಂದೇ ಒಂದು ವಿಜುವಲ್ ಸಾಕು ಯಾಕಂದರೆ ನಾನು ಅದನ್ನು ರುಬ್ಬಿ ಮಾಡೋದನ್ನು ತೋರಿಸರೋದ್ರಿಂದ ಒಂದೇ ಒಂದು ಸಲ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಮಿಕ್ಸಿ ಜಾರ್ಗೆ ಬೆಂದಿರೋ ಸೊಪ್ಪು ಬೇಳೆ ಎಲ್ಲ ಹಾಕಿ ಎರಡು ಸ್ಪೂನು ಬೇಳೆ ಸಾಂಬಾರು ಖಾರದ ಪಿಡಿನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಒಂದೇ ಒಂದು ಸುತ್ತು ರುಬ್ಕೋಬೇಕು ಸೊಪ್ಪು ಫುಲ್ಲು ಇದಾಗಬಾರ್ದು ಒಂದೇ ಒಂದು ಸುತ್ತು ರುಬ್ಬಿ ಈಗ ಏನು ಬೇಳೆನ ಇಟ್ಟಿದ್ದೀನಿ ಸ್ಟವ್ ಮೇಲೆ ಅದಕ್ಕೆ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಅದಕ್ಕೂ ಕೂಡ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನೀರನ್ನ ಇದಕ್ಕೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ ಏನು ಮಾಡ್ತಾಯಿದ್ದೀನಿ ಅದಕ್ಕೆ ಈಗ ನೋಡಿ ನಾನು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಾಗಿದ್ದೀನಿ ಯಾಕಂದರೆ ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಾಗಿದೆ ಈಗ ಸ್ವಲ್ಪ ಅದೆಲ್ಲ ಸೊಪ್ಪು ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಬೇಕು ಮಿಕ್ಸ್ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕಾಗುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಈವನ್ ದೋಸೆ ಚಪಾತಿಗೂ ಕೂಡ ನೆಂಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಕುದೀತಾ ಇದೆ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಅಂದರೆ ತುಂಬ ಒಳ್ಳೆಯದು ಮಕ್ಳಿಗಂತೂ ತುಂಬ ಖುಷಿಯಾಗುತ್ತೆ ಮತ್ತು ಈಗಿನ ಕಾಲ ಮಕ್ಕಳುಗಳು ಸೊಪ್ಪು ತಿನ್ನೋದೇ ಇಲ್ಲ ಸೈಡ್ಗೆ ಎತ್ತಿರ್ತಾರೆ ಹಾಗಾಗಿ ಈ ರೀತಿ ರುಬ್ ಮಾಡೋದ್ರಿಂದ ಮಕ್ಕಳುಗಳಿಗೆ ಸೊಪ್ಪನ್ನ ತಿನ್ನಿಸ್ದಂಗೆ ಆಗುತ್ತೆ ಈಗ ಸಾಂಬಾರು ಕುದೀತಾ ಇದೆ ಅದನ್ನು ಕೂಡ ಸಿಮ್ಮಲ್ಲಿ ಇಟ್ಟಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದೇ ಒಂದು ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇದೆಲ್ಲ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾನು ಏನು ಸಾಂಬಾರು ಮಾಡ್ಕೊತಾ ಇದ್ದೀನಿ ಅದಕ್ಕೆ ಇದ್ದೀನಿ ಇಷ್ಟು ಒಳ್ಳೆ ಗಮನ ಬರ್ತದೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಈ ರೀತಿ ರುಬ್ಬಿ ಮಾಡ್ತೀರಾ ಕಾಮೆಂಟಲ್ಲಿ ತಿಳಿಸಿ ಯಾರು ರುಬ್ಬಿ ಮಾಡಲ್ಲ ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಾ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಕೂಡ ಒಮ್ಮೆ ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು